ನಮಸ್ಕಾರ ವೀಕ್ಷಕರೇ, ಪ್ರಜ್ವಲ್ ರೇವಣ್ಣನ ಕಾಮಕಾಂಡದ ಪ್ರಕರಣ ಚುನಾವಣೆಯ ಕಾವಲ್ಲಿ ತಣ್ಣಗಾಗಿ ಹೋಗ್ಬಿಡ್ತು ಎಂದುಕೊಳ್ಬೇಡಿ. ಸಂಸದನಾಗಿ ಪ್ರಜ್ವಲ್ ರೇವಣ್ಣ ಆಯ್ಕೆಯಾಗಿದ್ದರೆ ಅವರ ರಾಜೀನಾಮೆಗೆ ಮತ್ತಷ್ಟು ಆಗ್ರಹ ಕೇಳಿ ಬರ್ತಾ ಇತ್ತು. ಸದ್ಯ ಪ್ರಜ್ವಲ್ ರೇವಣ್ಣ SIT ಕಸ್ಟಡಿಯಲ್ಲಿದ್ದಾರೆ. ಚುನಾವಣೆ ಫಲಿತಾಂಶವನ್ನು ನೋಡಲು ಅವಕಾಶ ಕೂಡ ಕೇಳಿದ್ರು. ಪ್ರಜ್ವಲ್ಗೆ ನಿರಾಸೆ ಮಾಡಿತು ನ್ಯಾಯಾಲಯ. ಆದರೂ ನಿರಂತರವಾಗಿ SIT ಅಧಿಕಾರಿಗಳು ಸಂಪರ್ಕದಲ್ಲಿದ್ದು ಪ್ರತಿ ಹಂತದಲ್ಲೂ ಪಡೆದ ಮತಗಳನ್ನು ಪ್ರಜ್ವಲ್ಗೆ ತಿಳಿಸ್ತಾ ಬಂದರು. ಆದರೆ ಶ್ರೇಯಸ್ ಪಟೇಲ್ ಗೆಲುವಿನ ಹೊಸ್ತಿಲಿಗೆ ಬರ್ತಾ ಇದ್ದ ಹಾಗೆ ಪ್ರಜ್ವಲ್ ಮುಖವನ್ನು ನೋಡಬೇಕಿತ್ತು ನೀವು. ತುಂಬ ಮಂಕಾಗಿ ಹೋಗಿತ್ತಂತೆ. ಇನ್ನು ಮುಂದೆ ಲೈಂಗಿಕ ದೌರ್ಜನ್ಯದ ಹಗರಣದ ಕೇಸ್ ಮತ್ತಷ್ಟು ಜಟಿಲವಾಯ್ತಲ್ಲಪ್ಪ, ನಾನು ಹೇಗೋ ಪಾರಾಗಬೇಕು ಅಂದ್ಕೊಂಡಿದ್ದೆ, ಆದರೆ ಈ ಹಾದಿ ಇನ್ನಷ್ಟು ಸುಗಮವಿಲ್ಲ ಅನ್ನೋದು ಗೊತ್ತಾದ ತಕ್ಷಣ ಆಕಾಶ ನೋಡ್ತಾ ರಾತ್ರಿಯೆಲ್ಲ ಕಳೆದುಬಿಟ್ಟಿದ್ದಾರೆ. ಆದರೆ ಈಗ ಸದ್ಯ ಮತ್ತೊಂದು ಸುದ್ದಿ ಸಖತ್ ವೈರಲ್ ಆಗಿರೋದು. ಪೆನ್ ಡ್ರೈವ್ನಲ್ಲಿ ಬೆಚ್ಚಗೆ ಅಡಗಿದ್ದಂಥ ಅಶ್ಲೀಲ ವಿಡಿಯೋಗಳು ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿವೆ. ಆಗ ಸಿಕ್ಕಿದ್ದಕ್ಕಿಂತ ಇನ್ನಷ್ಟು ವೇಗವಾಗಿ ಜನರನ್ನ ತಲುಪ್ತಾ ಇದ್ದಾವೆ. ಆದರೂ ಕೂಡ SIT ಟೀಮ್ ಮತ್ತು ಪೊಲೀಸ್ ಟೀಮ್ಗಳು ಸೈಲೆಂಟಾಗಿ ನೋಡ್ತಾ ಕೂತಿವೆ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇದೆ. ಕಾರಣ ಯಾಕೆ ಅಂದರೆ ಪ್ರಜ್ವಲ್ ರೇವಣ್ಣನ ವಿಡಿಯೋಗಳು ಮಾರಾಟಕ್ಕಿವೆ. ಹೌದು, ಸೋಷಿಯಲ್ ಮೀಡಿಯಾಗಳಲ್ಲಿ ದುಡ್ಡು ಕೊಟ್ಟರೆ ಇನ್ಸ್ಟಾಗ್ರಾಮ್ ಖಾತೆಗಳಿಗೆ ಡೈರೆಕ್ಟಾಗಿ ಬಂದುಬಿಡ್ತವೆ. ನೀವು ಡೈರೆಕ್ಟ್ ಮೆಸೇಜ್ DM ಮಾಡಿದ್ರೆ ಸಾಕು, ನಿಮಗೆ ನೇರವಾಗಿ ವಿಡಿಯೋಗಳು ರಾಶಿ ರಾಶಿ ಬಂದು ನಿಮ್ಮ ಅಕೌಂಟ್ಗೆ ಬಂದು ಬೀಳಲಿವೆ. ಹೌದು, ಪೆನ್ ಡ್ರೈವ್ ಹಂಚಿದ್ಯಾರು, ಡ್ರೈವರ್ ಕಾರ್ತಿಕ, ಲಾಯರ್ ದೇವರಾಜೇಗೌಡನ, ಯಾರು ಅನ್ನೋ ಗೊಂದಲದಲ್ಲಿ SIT ಟೀಮ್ ಕೂಡ ತನಿಖೆ ನಡೆಸ್ತಾ ಇದೆ. ಆದರೆ ದುಡ್ಡು ಕೊಟ್ಟರೆ ಸಾಕು, ನಿಮ್ಮ ಅಕೌಂಟ್ಗೆ ಎಲ್ಲ ವಿಡಿಯೋಸ್ಗಳು ಬಂದು ತಲುಪ್ತಾ ಇದ್ದಾವಲ್ಲ, ಇದೊಂದು ರೀತಿಯ ದಂಧೆ ಆದಂತಾಗಿದೆ. ಒಂದು ಅಶ್ಲೀಲ ವಿಡಿಯೋಗಳ ಮಾರಾಟ ಕೇಂದ್ರ ಕೂಡ ಶುರುವಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆ ವಿಡಿಯೋಗಳಲ್ಲಿ ಪ್ರತಿಷ್ಠಿತ ಕುಟುಂಬದ ಹೆಣ್ಣುಮಕ್ಕಳಿದ್ದಾರೆ, ಸಿನಿಮಾ ತಾರೆಯರಿದ್ದಾರೆ, ನ್ಯೂಸ್ ಚಾನೆಲ್ ಆ್ಯಂಕರ್ಸ್ಗಳಿದ್ದಾರೆ, ಅಮಾಯಕ ಹೆಣ್ಣುಮಕ್ಕಳು ಕೂಡ ಇದ್ದಾರೆ. ಗೌರವಯುತ ಸ್ಥಾನದಲ್ಲಿ ಬದುಕ್ತಾ ಇದ್ದಂಥ ಕುಟುಂಬದ ಸ್ತ್ರೀಯರು ಹಣದ ಆಮಿಷಕ್ಕೋ ದರ್ಪಕ್ಕೋ ಸರ್ಕಾರಿ ಕೆಲಸವನ್ನು ಕೊಡಿಸುವ ನೆಪದಲ್ಲೋ ಬಲಿಯಾದ ಹೆಣ್ಣು ಮಕ್ಕಳ ವಿಡಿಯೋಗಳು ಅದರಲ್ಲಿವೆ. ಈಗ ಅದೆಲ್ಲ ವಿಡಿಯೋಗಳು ಎಗ್ಗಿಲ್ಲದೆ ಎಲ್ಲರ ಮೊಬೈಲ್ ಸೇರ್ತಾ ಇರೋದು. ಈಗೊಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಹೊಸ ಪೇಜ್ ಕ್ರಿಯೇಟ್ ಆಗಿದೆ. ಅವರ ಬಳಿ ಪ್ರಜ್ವಲ್ ರೇವಣ್ಣನ ಎಲ್ಲ ವಿಡಿಯೋಗಳು ಇವೆ. ಆ ವಿಡಿಯೋಗಳನ್ನು ಬಳಸ್ಕೊಂಡೇ ಅವರೀಗ ದುಡ್ಡು ಮಾಡ್ಕೊಳ್ತಾ ಇರೋದು. ಅಶ್ಲೀಲ ವಿಡಿಯೋಗಳು ಮಾರಾಟದ ಕೇಂದ್ರವಾಗಿಬಿಟ್ಟುವ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರೋದು. ರೌಡಿ ಎಡಿಟ್ಸ್ ಅನ್ನೋ ಒಂದು ಪೇಜು ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋಗಳಲ್ಲಿ. ಆ ರೌಡಿ ಎಡಿಟ್ಸ್ ಅನ್ನೋ ಪೇಜ್ನಲ್ಲಿ ನೀವೇನಾದರೂ DM ಮಾಡಿ, ಅಂದರೆ ಡೈರೆಕ್ಟ್ ಮೆಸೇಜ್ ಮಾಡಿ, ಅವರ ಖಾತೆಗೆ ಹೋಗಿ ಮೆಸೇಜ್ ಅಂತ ಇರುತ್ತಲ್ಲ ಅಲ್ಲೋಗಿ ನೀವೊಂದು ಲೈಕ್ ಮಾಡಿ DM ಮಾಡಿಬಿಟ್ರೆ ವಿಡಿಯೋಗಳನ್ನು ಕಳಿಸ್ಬಿಡ್ತಾರೆ. ಆದರೆ ಅವರು ಫ್ರೀಯಾಗಿ ಕಳಿಸ್ತಾ ಇಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಇದೇ ರೀತಿಯಾದಂಥ ಒಂದು ದಂಧೆ ಶುರುವಾಗಿರೋದು. ಲೈಕ್ಗೋಸ್ಕರ, ಕಮೆಂಟ್ಗೋಸ್ಕರ, ಜೊತೆಗೆ ಹಣಕ್ಕೋಸ್ಕರ ಈ ರೀತಿಯಾಗಿ ಅಮಾಯಕ ಸಂತ್ರಸ್ತ ಹೆಣ್ಣು ಮಕ್ಕಳ ವಿಡಿಯೋಗಳನ್ನು ಮಾರಾಟಕ್ಕಿಟ್ಟಿರೋದು, ಮಾರಾಟವಾಗ್ತಾ ಇರ್ತವೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಂತ್ರಸ್ತೆಯರ ರಾ ಫೋಟೋಗಳನ್ನೇ ಬಳಸಿ ಒಂದು ಹೊಸ ದಂಧೆ ಶುರು ಮಾಡಿರೋದು. ಇಲ್ಲಿಯವರೆಗೂ ಮಾಧ್ಯಮಗಳಾಗಲಿ, SIT ಟೀಮ್ ಆಗಲಿ ಆ ಹೆಣ್ಣು ಮಕ್ಕಳ ಫೋಟೋಗಳನ್ನು ಎಲ್ಲೂ ಬಳಸದಂತೆ ಮರೆಮಾಚಲಾಗ್ತಾ ಇತ್ತು. ಆದರೆ ಇದೇ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಪೇಜ್ನಲ್ಲಿ ಅವರ ಒರಿಜಿನಲ್ ಫೋಟೋಸ್ಗಳನ್ನೇ ಬಳಸಲಾಗ್ತಾ ಇದೆ, ಅವರ ಮಾನಹರಣ ಮಾಡಲಾಗ್ತಾ ಇದೆ. ಸುಸಂಸ್ಕೃತ ಹೆಣ್ಣು ಮಕ್ಕಳನ್ನು ಅಥವಾ ಸುಸಂಸ್ಕೃತ ಕುಟುಂಬದ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಬೀದಿ ಪಾಲಾಗ್ತಾ ಇದೆ. ಕೇವಲ ಲೈಕ್ಗಾಗಿ, ಹಣಕ್ಕಾಗಿ ಎಲ್ಲ ವಿಡಿಯೋಗಳು ಮಾರಾಟವಾಗ್ತಾ ಇರೋದು. ಜೊತೆಗೆ ಕೇವಲ ಸಂತ್ರಸ್ತೆಯರಲ್ಲದೆ ತೆಲುಗು ನಾಯಕ ನಟಿಯರ ಫೋಟೋಗಳನ್ನು ಬಳಸಿ ವಿಡಿಯೋ ಇದೆ ಅಂತ ಕೆಲವೊಬ್ಬರನ್ನ ವಂಚನೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ನಟಿಯರ ವಿಡಿಯೋಸ್ಗಳು ನಮ್ಮ ಬಳಿ ಇವೆ, ನೀವು DM ಮಾಡಿ ಒಂದಿಷ್ಟು ಹಣವನ್ನು ಹಾಕಿ ಅಂತ ಹೇಳಿ. ನೀವು ಯಾವಾಗ ಅವ್ರಿಗೆ ಡೈರೆಕ್ಟ್ ಮೆಸೇಜ್ ಮಾಡ್ತಿರೋ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ಕೊಳ್ತಾರೆ, ಫೋನ್ಪೇಗೆ ಇಷ್ಟು ವಿಡಿಯೋ ಕಳಿಸ್ತೀವಿ ದುಡ್ಡು ಹಾಕಿ ಅಂತ ಹೇಳ್ತಾರೆ. ಅದಾದ ನಂತರ ನಿಮಗೆ ನೇರವಾಗಿ ಅವರು ಇದೇ ಪ್ರಜ್ವಲ್ ರೇವಣ್ಣನವರ ವಿಡಿಯೋಗಳನ್ನು ಕಳಿಸ್ತಾರೆ. ನಿಜಕ್ಕೂ ಈಗಾಗಲೇ SIT ವಿಡಿಯೋಗಳನ್ನು ಶೇರ್ ಮಾಡದಂತೆ ಆಜ್ಞೆ ಕೂಡ ಹೊರಡಿಸಿದೆ. ಅದು ದೊಡ್ಡ ತಪ್ಪಾಗುತ್ತೆ, ಕಾನೂನಾತ್ಮಕವಾಗಿ ಇನ್ನೊಬ್ಬ ಹೆಣ್ಣು ಮಕ್ಕಳ ಮಾನಹರಣ ಮಾಡ್ದಂಗೆ ಆಗುತ್ತೆ ಅಂತ ಭಾಳಷ್ಟು ಹೇಳಿದ್ರು ಕೂಡ ಇದೇ ರೀತಿಯಾದಂಥ ಆಜ್ಞೆ ಹೊರಡಿಸಿದ್ರು ಕೂಡ ಈ ರೀತಿಯಾಗಿ ವಿಡಿಯೋಗಳನ್ನು ಹಂಚ್ತಾ ಇರೋದು ಹಣಕ್ಕೋಸ್ಕರ. ಪ್ರಜ್ವಲ್ ವಿಡಿಯೋವನ್ನು ಪಡೀಲಿಕ್ಕೂ ಕೂಡ ಈಗಾಗಲೇ ಕಾಮುಕರು
ಪುಂಡರು ಪೋಖರಿಗಳು ಈಗಾಗಲೇ ಮುಗಿಬಿದ್ದಿದ್ದಾರೆ. ಅವರಿಗೆ ಗೊತ್ತಾಗದೇ ಇರೋ ಹಾಗೆ ಪೊಲೀಸರ ಗಮನಕ್ಕೆ ಬಾರದ ರೀತಿಯಾಗಿ ಈ ರೀತಿಯಾದಂಥ ಕೃತ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡನ್ನು ಸೃಷ್ಟಿ ಮಾಡಿದೆ. ಪ್ರತಿಯೊಬ್ಬರೂ ನಾವೇನೋ ಒಂದು ವಿಡಿಯೋಗಳನ್ನು ತಮ್ಮ ಪೇಜ್ಗಳಲ್ಲೇ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳನ್ನು ಮಾಡಿದಾಗಲೇ ಅನೇಕ ಮೆಸೇಜ್ಗಳು ಬಂದಿದ್ದುಂಟು, ನಿಮಗೆ ಅವರ ಲಿಂಕ್ಸ್ ಇದೆಯಾ, ಅವರ ವಿಡಿಯೋಗಳಿದೆಯಾ, ದಯವಿಟ್ಟು ಕಳಿಸಿ ಅಂತ. ಹೀಗೆ ಸುಲಭವಾಗಿ ಪುಂಡರಿಗೆ ಈ ರೀತಿಯಾದಂಥ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಒಂದು ಮೆಸೇಜ್ ಮಾಡಿದ್ರೆ ಅಥವಾ ಒಂದಿಷ್ಟು ಹಣವನ್ನು ಹಾಕಿದ್ರೆ ನಿಮಗೆ ಈಸಿಯಾಗಿ ಸುಲಭವಾಗಿ ವಿಡಿಯೋಗಳು ಸಿಗುತ್ತೆ ಅಂದರೆ ಅವರು ಖಂಡಿತವಾಗಿಯೂ ಹಣವನ್ನು ಹಾಕಿ ಆ ವಿಡಿಯೋಗಳನ್ನು ಕಳಿಸ್ಕೊಳ್ತಾರೆ. ಪ್ರಜ್ವಲ್ ರೇವಣ್ಣ ಅವರು ಏನು ಎಲ್ಲ ಹೆಣ್ಣು ಮಕ್ಕಳ ಜೊತೆ ಕಾಮಕ್ರೀಡೆ ಮತ್ತು ಕಾಮಲೀಲೆಯನ್ನು ಆಡಿದ್ದಾನೆ ಅನ್ನಲಾಗ್ತಿದೆಯಲ್ಲ, ಅವೆಲ್ಲ ವಿಡಿಯೋಗಳು ಈಗ ಸುಲಭವಾಗಿ ಎಲ್ಲರ ಕೈ ಸೇರ್ತಾ ಇದ್ದಾವೆ. ಜೊತೆಗೆ ಇತ್ತೀಚೆಗೆ ಸೀರಿಯಲ್ ನಟಿಯ ವಿಡಿಯೋಸ್ಗಳು ಕೂಡ ವೈರಲ್ ಆದವು ಅಂತ ಕೇಳಲಾಗಿತ್ತು. ಆ ತರಹದ ವಿಡಿಯೋಸ್ಗಳು ಈ ಪೇಜ್ನಲ್ಲಿ ಇದ್ದಾವೆ ಅಂತ, ಅವರ ಫೋಟೋಸ್ಗಳನ್ನು ಕೂಡ ನೇರವಾಗಿ ಹಾಕ್ಕೊಳ್ಳಲಾಗ್ತಾ ಇದೆ. ಜೊತೆಗೆ ಆ ಪೋಸ್ಟ್ಗಳು ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು, ಆ ಥರದ ಪೋಸ್ಟ್ ಮೂಲಕವೇ ಒಂದಿಷ್ಟು ಆಮಿಷಗಳನ್ನು ಒಡ್ತಾ ಇರೋದು. ಪ್ರಜ್ವಲ್ ರೇವಣ್ಣ ಅವರು ಎಲ್ಲ ವಿಡಿಯೋಸ್ಗಳು ಅವರ ಬಳಿ ಇರುವ ಒಂದು ಇಮೇಜ್ ಕೂಡ ಅಲ್ಲಿದೆ. ಆ ಸ್ಕ್ರಾಲ್ ಮಾಡಿದ್ರೆ ಅವರು ಯಾರೋ ಒಬ್ಬ ಪೊಲೀಸ್ ಅಧಿಕಾರಿಯ ಜೊತೆಗೆ ರಾಸಲೀಲೆ ನಡೆಸಿದ್ದು, ಜೊತೆಗೆ ಯಾರೋ ಆ್ಯಂಕರ್ ಜೊತೆಗೆ ರಾಸಲೀಲೆಯನ್ನು ನಡೆಸಿದ್ದು ಅನ್ನೋ ಒಂದಿಷ್ಟು ಫೋಟೋಸ್ಗಳು ವೈರಲ್ ಆದವಲ್ಲ, ಅವನ್ನು ನೇರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಅವು ಈ ಕಡೆ ನೀವು ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಆ ಫೋಟೋಸ್ಗಳಲ್ಲಿ ಎಲ್ಲವೂ ಕೂಡ ಪ್ರತ್ಯಕ್ಷವಾಗಿ ಕಾಣ್ತಾ ಇರೋದು. ಹಾಗಾಗಿಯೇ ಇದೊಂದು ವ್ಯಾಪಾರ ಕೇಂದ್ರವಾಗ್ಬಿಡ್ತಾ ಒಬ್ಬ ಹೆಣ್ಣು ಮಕ್ಕಳ ಮರ್ಯಾದೆಯನ್ನು ಈ ರೀತಿಯಾಗಿ ಬೀದಿಗೆ ತಂದು ನಿಲ್ಲಿಸಿ ಅದರ ಮುಖಾಂತರವಾಗಿ ದುಡ್ಡು ಮಾಡ್ಕೊಳ್ತಾ ಇದ್ದಾರಲ್ಲ, ಅದು ನಿಜಕ್ಕೂ ಕೂಡ ದ್ರೋಹ ಅಂತಲೇ ಎಲ್ಲರೂ ಭಾವಿಸ್ತಾ ಇದ್ದಾರೆ. ಇದು ವಿಚಾರವಾಗಿ SIT ಅವರು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಪೊಲೀಸ್ ಅಧಿಕಾರಿಗಳು ಮತ್ತು ಸೈಬರ್ ಕ್ರೈಮ್ನವರು ಯಾರು ಈ ಪೇಜ್ಗಳನ್ನು ನಡೆಸ್ತಾ ಇದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕು. ಜೊತೆಗೆ ಈ ವಿಡಿಯೋಗಳು ಹರಿ ಬಿಡದಂತೆ ಹೆಚ್ಚಾಗಿ ವೈರಲ್ ಆಗದಂತೂ ಕೂಡ ನೋಡಿಕೊಳ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಜೊತೆಗೆ ಈಗಾಗಲೇ ಅವರ ಕಸ್ಟಡಿಯಲ್ಲಿ 6 ದಿನಗಳ ಕಸ್ಟಡಿ ಏನಿತ್ತಲ್ಲ ಅದು ನಾಳೆಗೆ ಅಂತ್ಯವಾಗ್ತಾ ಇದೆ. ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣ ಕೋರ್ಟ್ ಅನುಮತಿಯನ್ನು ಪಡೆದು ಮತ್ತು ಜಾಮೀನು ನಿರೀಕ್ಷಣಾ ಅರ್ಜಿಗೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗಾಗಲೇ ಪುರುಷತ್ವ ಪರೀಕ್ಷೆ ಕೂಡ ಎಲ್ಲ ರೀತಿಯಾದಂಥ ಪರೀಕ್ಷೆಗಳನ್ನು ಕೂಡ ನಡೆಸಲಾಗಿದೆ. ಆದರೆ 6 ದಿನಗಳಿಂದ ವಿಚಾರಣೆ ನಡೆಸಿರೋ ಅಧಿಕಾರಿಗಳು SIT ಅಧಿಕಾರಿಗಳು ಟೋಟಲ್ ಹೈರಾಣಾಗಿ ಹೋಗಿದ್ದಾರೆ. ಪ್ರಕರಣ ಸಂಬಂಧ ನೀವು ಯಾವುದೇ ಪ್ರಶ್ನೆ ಕೇಳಿದರು ಪ್ರಜ್ವಲ್ ರೇವಣ್ಣ ಕೊಟ್ಟಿರೋದು ಮಾತ್ರ ರೆಡಿಮೇಡ್ ಉತ್ತರ. ಯಾರೋ ಒಬ್ಬರು ಹೇಳಿಕೊಟ್ಟ ರೀತಿಯಲ್ಲಿ ಇದೇ ರೀತಿಯಾಗಿ ಹೇಳಿದರೆ ಇದೇ ರೀತಿಯಾಗಿ ಹೇಳಿಕೊಟ್ರೆ ಅವರು ನುಣುಚ್ಕೊಳ್ಬಹುದು, ಪಾರಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಒಂಥರ ಟ್ರೈನಪ್ ಮಾಡಿದ ರೀತಿಯಲ್ಲೇ ಉತ್ತರ ಕೊಡ್ತಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ SIT ಅಧಿಕಾರಿಗಳಿಗೆ ಸರಿಯಾದ ಉತ್ತರವೇ ಸಿಕ್ಕಿಲ್ಲ. ಏನು ಹೇಳಿದ್ರು ಮೈಂಡ್ ಗೇಮ್ನಲ್ಲಿ ಈ ರೀತಿಯಾಗಿ ಟ್ವಿಸ್ಟ್ ಮಾಡ್ತಾ ಇರೋದು. ಒಟ್ಟಾರೆಯಾಗಿ ಇಲ್ಲಿಯವರೆಗೂ ಅವ್ರ ಕಸ್ಟಡಿ ಏನಿತ್ತಲ್ಲ ಅಲ್ಲಿವರೆಗೂ ಕಸ್ಟಡಿ ನಾಳೆಗೆ ಅಂತ್ಯವಾಗ್ತಾ ಇದೆ. ಒಟ್ಟು ವಿಚಾರಣೆ ವೇಳೆ ಆರೋಪಿ ಅಸಹಕಾರ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತೇಳಿ ಮತ್ತೇನಾದ್ರು ಕೋರ್ಟ್ ಮುಂದೆ ಇದನ್ನು ಹೇಳಿದ್ರೆ ಅಥವಾ ಇನ್ನಷ್ಟು ದಿನಗಳ ಕಾಲ ಅವರ ಕಸ್ಟಡಿಯಲ್ಲಿ ಇಟ್ಕೊಳ್ಳಿ ಅಂತ ಏನಾದರೂ ನ್ಯಾಯಾಲಯ ಹೇಳಿದ್ರೆ ಅದನ್ನು ಮುಂದುವರಿಸಬೇಕಾಗತ್ತೆ. ಇಲ್ಲ ಅಂದರೆ ಅವರಿಗೆ ಜಾಮೀನು ನಿರೀಕ್ಷಣಾ ಅರ್ಜಿ ಅಕ್ಸೆಪ್ಟ್ ಆಗಿ ಅವ್ರಿಗೆ ಜಾಮೀನು ಕೂಡ ಸಿಗಬಹುದು. ಇದಿಷ್ಟು ಪ್ರಜ್ವಲ್ ರೇವಣ್ಣ ಅವರ ವಿಚಾರವಾಗಿ ನಡೀತಾ ಇರೋ ಬೆಳವಣಿಗೆ. ಒಟ್ಟಾರೆಯಾಗಿ ಈ ವಿಡಿಯೋಗಳು ಹರಿಬಿಡದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದಷ್ಟೇ ನನ್ನ ವಾದ ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ನಿಮ್ಮ ಕಮೆಂಟ್ಸ್ನೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ, ನಾನು ರಾಕೇಶ್ ಆರುಂಡಿ, ಧನ್ಯವಾದಗಳು.